ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನ್ಯೂಸ್. ನಾನು ಚಂದನ್. ಸೊ ನಾಳೆ ಶುಕ್ರವಾರ 19 ತಾರೀಕು 3 ಸಿನಿಮಾ ರಿಲೀಸ್ ಆಗ್ತಿರೋದು. ಮುಗಿಲ್ಪೇಟೆ, ಗರುಡ ಗಮನ ವೃಷಭವನ, ಹಾಗೆಯೇ 100 ಸಿನಿಮಾ. ಸೊ ಈ 3 ಸಿನಿಮಾಗಳ ಮೇಲೆ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಕಾರಣ ಟ್ರೈಲರ್ ಆಗಿರ್ಬೋದು, ಆ ಟೈಟ್ಲ್ ಆಗಿರ್ಬೋದು, ಅದನ್ನು ನೋಡಿದಾಗ. ನಾನಿವತ್ತು ಗರುಡ ಗಮನ ವೃಷಭವನ ಸಿನಿಮಾನ ಪ್ರೀಮಿಯರ್ ಶೋ ಇತ್ತು ನೋಡ್ಕೊಂಡು ಬಂದೆ. ನನಗೆ ಸಿನಿಮಾ ನೋಡ್ಕೊಂಡು ಮನೆ ಬಂದಲ್ಲ ಅನಿಸಿದ್ದೇನು ಗೊತ್ತಾ, ನಾಳೆ ಈ 3 ಸಿನಿಮಾಗಳು ಓಪನಿಂಗನ್ನು ಹೆಂಗೆ ಪಡ್ಕೊಳ್ತಾವಪ್ಪ, ಈ ರೀತಿ ನಿರಂತರವಾಗಿ ಮಳೆ ಸುರಿದ್ರೆ ಅಂತ. ಮನೇಲಿ ಸ್ನಾನ ಮಾಡ್ಕೊಂಡೋದೆ, ಹೋಗ್ತಾ ದಾರಿಲೂ ಸ್ನಾನ ಮಾಡ್ಕೊಂಡೋದೆ, ಮಳೆಯಲ್ಲಿ ಬರ್ತಾ ಮಳೆಯಲ್ಲೇ ದಾರಿಲಿ ಸ್ನಾನ ಮಾಡ್ಕೊಂಡು ಬಂದೆ. 3 ಸಲ ಒಂದೇ ದಿನ ಸ್ನಾನ ಮಾಡ್ದಂಗಿತ್ತು. ಓಕೆ, ಅದು ಪಕ್ಕಕ್ಕಿರಲಿ. 3 ಸಿನಿಮಾಗಳು ಕೂಡ ನಾಳೆ ರಿಲೀಸ್ ಆಗ್ತಿವೆ. ಆದರೆ ಗರುಡ ಗಮನ ವೃಷಭವನ ಸಿನಿಮಾ ಆಲ್ರೆಡಿ ನೆನೆ ಪ್ರೀಮಿಯರ್ ಶೋನ ರಿಲೀಸ್ ಮಾಡಿಕೊಂಡ್ರು, ಸೆಲೆಬ್ರಿಟಿ ಶೋ ಇತ್ತು. ಇವತ್ತು ಬೆಳಿಗ್ಗೆನೂ ಕೂಡ ಪ್ರೀಮಿಯರ್ ಶೋ ಇತ್ತು, ಸಂಜೆಗೂ ಕೂಡ ಒಂದು 4-5 ಕಡೆ ಶೋಸ್ ಇದೆ. ಸೊ ಇದು ಪ್ರಮೋಷನ್ಸ್ ಮಾಡ್ಕೊಳ್ಳೋಕ್ಕಿರುವಂಥ ಒಂದು ಟ್ರಿಕ್ಸ್ ಅಂತಂದರೆ ತಪ್ಪಾಗಲ್ಲ. ಅಫ್ಕೋರ್ಸ್ ಖಂಡಿತವಾಗ್ಲೂ ಒಂದು ಸಿನಿಮಾನ ಜನ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತಂದರೆ ಪ್ರಮೋಷನ್ಸ್ ಅವಶ್ಯಕತೆ ತುಂಬ ಇರುತ್ತೆ. ಅದರಲ್ಲೂ ರಕ್ಷಿತ್ ಅವರಾಗಿರ್ಬೋದು, ರಿಷಭ್ ಅವರಾಗಿರ್ಬೋದು, ರಾಜ್ಬಿ ಶೆಟ್ಟಿ ಅವರಾಗಿರ್ಬೋದು, ಪ್ರಮೋಷನ್ಸ್ನ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತಂದರೆ ತಪ್ಪಾಗಲ್ಲ. ಏಕೆಂತಂದರೆ ನಾಳೆ ಶುಕ್ರವಾರ ರಿಲೀಸ್ ಆಗ್ತಿರೋ ಸಿನಿಮಾನ 1000 ಜನ ಬಂದು ಥಿಯೇಟರ್ ನೋಡ್ತಿರೋ ಅಂತ ಅಂದ್ಕೊಳ್ಳಿ. ಆದರೆ ನಿನ್ನೆನೇ ರಿಲೀಸ್ ಮಾಡಿರೋದ್ರಿಂದ, ಬೆಳಿಗ್ಗೆನೂ ರಿಲೀಸ್ ಮಾಡಿರೋದ್ರಿಂದ, ಸಂಜೆನೂ ಮಾಡ್ತಿರೋದ್ರಿಂದ ಒಂದಷ್ಟು ಜನ ಸಿನಿಮಾ ನೋಡಿದವರು ಅವರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಾಗಿರ್ಬೋದು, ವಾಟ್ಸಪ್ ಸ್ಟೇಟಸ್ಗಳಾಗಿರ್ಬೋದು ಹಾಕೊಂಡಾಗ ಒಂದಷ್ಟು ಎಕ್ಸ್ಟ್ರಾ ಜನನ ನಾಳೆ ಸಿನಿಮಾಗೆ ಥಿಯೇಟರ್ ಕರ್ಕೊಂಡು ಬರೋದಕ್ಕೆ ಇದು ಸಹಕಾರಿಯಾಗುತ್ತೆ ಅಂತಂದರೆ ತಪ್ಪಾಗಲ್ಲ. ಇಷ್ಟೊಂದು ಬಿಲ್ಡಪ್ ಕೊಡ್ತಾನೆ ಸಿನಿಮಾ ಮೇಲೆ. ಹೇಗಿರ್ಬೋದು ಸಿನಿಮಾ ಕಂಪ್ಲೀಟ್ ಆಗಿ ನಿಮಗೆ ರಿವ್ಯೂನ ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸ ಪ್ರಮೋಷನ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಪಕ್ಕದಿರ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಜೊತೆಗೆ ಕೊನೆ ತನಕ ರಿವ್ಯೂನ ನೋಡಿ, ರಿವ್ಯೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂತಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು. ಬಟ್ ಕಾಮೆಂಟ್ ಬಾಕ್ಸ್ನಲ್ಲಿ ಡಿಸ್ಲೈಕ್ ಯಾಕೆ ಮಾಡಿದಿರಿ ಅಂತ ಮೆನ್ಷನ್ ಮಾಡಿ, ಬಿಕಾಸ್ ಆಫ್ ನಾನು ಅದರಿಂದ ಕಲ್ತ್ಕೊಳ್ತೀನಿ ತಪ್ಪೇನು ಅಂತ. ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು, ಏನೇ ಪ್ರಶ್ನೆ ಹೇಳಿದ್ರು ಕೂಡ ಪ್ರಶ್ನಿಸಬಹುದು. ಈ ಸಿನಿಮಾ ಟೈಟ್ಲು ಅನೌನ್ಸ್ ಆದಾಗ, ಟ್ರೈಲರ್ ಬಂದಾಗ ನನಗೆ ಅನಿಸಿದ್ದು ಗರುಡ ಗಮನ ವೃಷಭ ವಾಹನ, ಟೈಟ್ಲೇ ಡಿಫ್ರೆಂಟ್ ಐತೆ. ಯಾವುದೋ ಪುರಾಣದ ಕಥೆಯನ್ನು ತೊಗೊಂಡ್ಬಂದು ಸ್ಟೋರಿ ಮಾಡ್ತಿರ್ಬೋದು, ಯಾವುದೋ ಪುರಾಣದ ಒಂದು ಟೈಟ್ಲನ್ನು ಇಟ್ಟಿದ್ದಾರೆ, ಏನೋ ಡಿಫ್ರೆಂಟ್ ಆಗಿರ್ಬೋದು ಅಂತ ನನಗೆ ಸಿನಿಮಾ ಮೇಲೆ ನಿರೀಕ್ಷೆ ಇತ್ತು. ಕಾರಣ ರಕ್ಷಿತ್ ಅವರಾಗಿರ್ಬೋದು, ರಿಷಭ್ ಅವರಾಗಿರ್ಬೋದು, ರಾಜ್ಬಿ ಶೆಟ್ಟಿ ಅವರಾಗಿರ್ಬೋದು, ಇವ್ರ ಸಿನಿಮಾಗಳು ಬರ್ತಾ ಇತ್ತು ಅಂದರೆ ಸಹಜವಾದ ನಿರೀಕ್ಷೆ ಜಾಸ್ತಿ ಇರುತ್ತೆ. ಹೊಸ ಕತೆ ತರ್ತಾರೆ, ಹೊಸ ಸ್ಕ್ರೀನ್ ಪ್ಲೇ ಇರುತ್ತೆ, ಹೊಸ ಪಾತ್ರಗಳನ್ನು ತಂದು ಪರಿಚಯ ಮಾಡ್ತಾರೆ, ನಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ಜಾಸ್ತಿನೇ ಇರುತ್ತೆ. ಅದೇ ಭರವಸೆಯನ್ನು ಈ ಸಿನಿಮಾದಲ್ಲೂ ಕೂಡ ಇವರಿಬ್ಬರು, ಅಂದರೆ ರಿಷಭ್ ಅವರಾಗಿರ್ಬೋದು, ರಾಜ್ಬಿ ಶೆಟ್ಟಿ ಅವರಾಗಿರ್ಬೋದು, ಕಾಪಾಡ್ಕೊಂಡು ಹೋಗಿದ್ದಾರೆ ಅಂತಂದರೆ ತಪ್ಪಾಗಲ್ಲ. ಏನಾಗಾದರೆ ಗರುಡ ಗಮನ ವೃಷಭವಾನ ಸಿನಿಮಾ ಚೆನ್ನಾಗಿದೆಯಾ, ನೋಡ್ಬೋದಾ, ಈ ರೀತಿ ಪ್ರಶ್ನೆಗಳು ನಿಮ್ಮಲ್ಲಿ ಇರುತ್ತೆ. ಹೌದು, ಈ ಸಿನಿಮಾದ ಒಂದೇ ಸ್ಟೋರಿ ಈ ರೀತಿ ಇದೆ. ಮಂಗಳೂರು ನಿಮಗೆ ಗೊತ್ತು, ಮಂಗಳೂರು ಹತ್ರ ಮಂಗಳಾದೇವಿ ಅನ್ನೋಂಥದ್ದು ಮತ್ತೊಂದೂರು. ಆ ಮಂಗಳಾದೇವಿ ಅನ್ನೋ ಒಂದು ಊರಲ್ಲಿ ಎರಡು ಚೈಲ್ಡ್ಹುಡ್ ಕ್ಯಾರೆಕ್ಟರ್ಗಳು ಹುಟ್ಕೊಳ್ತವೆ, ಒಂದು ಹರಿ ಅನ್ನೋ ಕ್ಯಾರೆಕ್ಟ್ರು, ಮತ್ತೊಂದು ಶಿವ ಅನ್ನೋ ಕ್ಯಾರೆಕ್ಟ್ರು. ಈ ಎರಡೂ ಕ್ಯಾರೆಕ್ಟರ್ಗಳು ಕೂಡ ಸಾಗ್ತಾ ಇರುತ್ತೆ ಕೆಲವು ವರ್ಷಗಳ ನಂತರ ಅಂತ ನಾವು ಸಿನಿಮಾದ ನೋಡಲ್ವ. ಆ ರೀತಿ ದೊಡ್ಡವರಾಗ್ತಾರೆ, ದೊಡ್ಡವರಾಗಿ ಫ್ರೆಂಡ್ಶಿಪ್ ಬಾಂಡಿಂಗ್ ಹಿಂಗೆ ಇರಬೇಕು, ಇದರ ಲೈಫಲ್ಲಿ ಒಬ್ಬ ಶಿವನ ಥರ ಫ್ರೆಂಡ್ ಇರಬೇಕು ಅನ್ನೋ ರೀತಿ ಫ್ರೆಂಡ್ಶಿಪ್ ಬಾಂಡಿಂಗ್ ಇವರಿಬ್ಬರದು ಸಾಗ್ತಾ ಇರುತ್ತೆ. ಮಧ್ಯದಲ್ಲಿ ಒಂದಷ್ಟು ಟ್ವಿಸ್ಟ್ಗಳು, ಅಲ್ಲೊಂದು ಪೊಲೀಸ್ ಪಾತ್ರ, ಆ ಪೊಲೀಸ್ ಪಾಪ ಅಸಹಾಯಕ ಯಾವ ರೀತಿ ಅಂತಂದರೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಗೇಮ್ ಮಾಡ್ತಾನೆ ಪೊಲೀಸಪ್ಪ ಅನ್ನೋ ರೀತಿ ಕಥೆನ ತೋರಿಸಿದರೆ, ಆದರೆ ಸಿನಿಮಾ ದುರಂತವಾಗಿ ಅಂತ್ಯ ಆಗುತ್ತೆ. ಇದು ಸಿನಿಮಾದ ಒನ್ ಲೈನ್ ಸ್ಟೋರಿ. ಖಂಡಿತವಾಗ್ಲೂ ನಿಮಗೆ ಒನ್ ಲೈನ್ ಸ್ಟೋರಿ ಅರ್ಥ ಆಗಿರಲ್ಲ. ಸಿನಿಮಾನ ನೀವು ಥಿಯೇಟ್ರಿಗೆ ಹೋಗಿ ನೋಡಲಿ ಅನ್ನೋ ಒಂದು ಕಾರಣಕ್ಕೆ ಚಿಕ್ಕದಾಗಿ ಹೇಳಿದ್ದೀನಿ. ಆರಂಭದಲ್ಲಿ ಮೀನು ಜುತಿರೋಂಥ ಒಂದು ವಯಸ್ಸಾದ ಲೇಡಿಯ ಕ್ಯಾರೆಕ್ಟರ್ ಬರುತ್ತೆ. ಅದೊಂದೇ ಕ್ಯಾರೆಕ್ಟರ್ ನೋಡಿ ಈ ಸಿನಿಮಾದಲ್ಲಿ ಲೇಡೀಸ್ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಹೀರೋಯಿನ್ ಇಲ್ಲ, ಹೀರೋಯಿನ್ ಬೇಡ, ಅಟ್ಲೀಸ್ಟ್ ಸೈಡ್ ಆಕ್ಟರ್ಗಳು ಹೀರೋ ಲೇಡೀಸ್ ಕ್ಯಾರೆಕ್ಟರ್ಗಳು ಅದು ಇಲ್ಲ, ಅದು ಬೇಡ, ಅಟ್ಲೀಸ್ಟ್ ಇಲ್ಲ ರೋಡಲ್ಲಿ ಪಡಲು ಹೋಗುವಂಥ ಲೇಡೀಸ್ ತೋರಿಸ್ತಾರೆ, ಮಹಿಳೆಯರ ತೋರಿಸ್ತಾರೆ ಅಂದರೆ ಅದು ಇಲ್ಲ. ಸಿನಿಮಾ ಪೂರ್ತಿ ಬರೀ ಗಂಡಸರೇ, ಅಂದರೆ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲದೇ ಇದ್ರೂ ನಾವು ಸಿನಿಮಾ ಗೆಲ್ಲಿಸ್ಕೊಳ್ತೀವಿ ಅನ್ನೋಂಥ ಒಂದು ತಾಕತ್ತು ಈ ಸಿನಿಮಾಗೈತೆ. ಸಿನಿಮಾ ಮೀನು ಇಷ್ಟಿರುವಂಥ ಒಂದು ಸೀನಲ್ಲಿ ಆರಂಭ ಆಗುತ್ತೆ, ಅಲ್ಲೇ ನಮಗೆ ಕ್ಯೂರಿಯಾಸಿಟಿ, ಆರಂಭದಲ್ಲೇ ಕುತೂಹಲ, ಏನಾಗುತ್ತೆ ಏನಾಗುತ್ತೆ. ಬಿಕಾಸ್ ಆಫ್ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ ರೀತಿ ಇತ್ತು, ಆ ಸ್ಲೋ ಮೋಷನಲ್ಲಿ ತೋರಿಸ್ತಾ ಇರುವಂಥದ್ದು ಏನೋ ಆಗಿದೆ ಅಲ್ಲಿ ಅನ್ನೋವಂಥ ನಿರೀಕ್ಷೆಯಲ್ಲಿ ಜಾಸ್ತಿನೇ ಇತ್ತು. ಟೈಟ್ಲ್ ಕಾರ್ಡು ಬಿಡ್ತಾರಲ್ಲ ಮಾಮೂಲಿ, ಇವರು ಆ್ಯಕ್ಟ್ ಮಾಡಿರೋದು, ಅವ್ರು ಆ್ಯಕ್ಟ್ ಮಾಡಿರೋದು ಅದು ಅಂತ, ಅದು ಬಂದಾಗ ನಮಗೆ ಇಂಗ್ಲೀಷ್ ಹಂಗೆ ಬಂತು, ನಾನು ಯಾವುದೋ ಹಾಲಿವುಡ್ ಸಹ ಫಿಲಮ್ ನೋಡ್ತಿದ್ದೀವಪ್ಪ ನಾವು ಅನ್ನೋ ಫೀಲ್ ಆಗ್ತಿತ್ತು. ಬಿಕಾಸ್ ಆಫ್ ಆ ಬ್ಯಾಕ್ಗ್ರೌಂಡ್ ಸ್ಕೋರು, ಆ ಲಿರಿಕ್ಸು ಆ ರೀತಿ ಇತ್ತು. ಹೋಗ್ತಾ ಹೋಗ್ತಾ ಸಿನಿಮಾ ಸಾಗ್ತಾ ಇರಬೇಕಾದ್ರೆ ನಮಗೆ ಶಿವ ಕ್ಯಾರೆಕ್ಟ್ರಲ್ಲಿ ರಾಜ್ಬಿ ಶೆಟ್ಟಿಯವರು, ಹರಿ ಕ್ಯಾರೆಕ್ಟ್ರಲ್ಲಿ ರಿಷಭ್ ಶೆಟ್ಟಿಯವರು ಕಾಣಿಸ್ಕೊಳ್ತಾರೆ. ಸೊ ಅಲ್ಲಿ ಗರುಡ ಗಮನ ವೃಷಭ ವಾಹನ ಅನ್ನೋದಕ್ಕೆ ಅವರಿಬ್ಬರು ಪಾತ್ರಗಳು ನನಗೆ ಮ್ಯಾಚ್ ಆಯಿತು. ನಿಮ್ಮ ಸಿನಿಮಾ ನೋಡಿದ್ರೆ ನಿಮಗೂ ಕೂಡ ಅಲ್ಲಿ ಮ್ಯಾಚ್ ಆಗುತ್ತೆ. ನಾನೇನಾದರೂ ಆ ಪಾತ್ರಗಳಿಗೂ ಆ ಟೈಟ್ಲಿಗೂ ನಿಮಗೆ ಬಿಡಿಸಿ ಹೇಳಬೇಕು ಅಂತಂದರೆ ಕಥೆನೇ ಬಿಟ್ಕೊಟ್ಟಂಗಾಗುತ್ತೆ, ಹಾಗಾಗಿ ಹೇಳಲ್ಲ. ಒಂದು ಸಿನಿಮಾದಲ್ಲಿ ಹೀರೋ ಹಂಗಿರಬೇಕು, ಹೀರೋಗೆ ಸಿಕ್ಸ್ ಪ್ಯಾಕ್ ಇರಬೇಕು, ಬಾಡಿ ಲ್ಯಾಂಗ್ವೇಜ್ ಹಂಗಿರಬೇಕು, ಅವನಿಗೆ ಡ್ಯಾನ್ಸ್ ಅಷ್ಟು ಬೇಕು, ಫೈಟ್ಸ್ ಅಷ್ಟು ಬೇಕು, ಡೈಲಾಗ್ಸ್ ಪಟ್ ಪಟ್ ಅಂತ ಬರಬೇಕು, ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಇರಬೇಕು, ಇದೆಲ್ಲ ಇದ್ದರೆ ಸಿನಿಮಾ ಗೆಲ್ಲುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಲ್ಲ, ಅದೆಲ್ಲ ದೊಡ್ಡ ಭ್ರಮೆಗುರು. ಏನಿಲ್ಲದೇ ಇದ್ದರೂ ಸಿನಿಮಾ ಗೆಲ್ಲುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಈ ಸಿನಿಮಾನೇ. ಬಿಕಾಸ್ ಆಫ್ ಇಡೀ ಸಿನಿಮಾ ಪೂರ್ತಿ ಆದಿಯಿಂದ ಅಂತ್ಯದವರೆಗೂ ಕೂಡ ರಾಜ್ಬಿ ಶೆಟ್ಟಿಯವರು ಒಂದು ತುಂಡು ಪಂಚೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ನಾರ್ಮಲ್ ಶರ್ಟ್ ಹಾಕ್ಕೊಂಡು, ಪಂಚೆ ಕಲರ್ ಚೇಂಜು, ಶರ್ಟ್ ಕಲರ್ ಚೇಂಜ್ ಅಷ್ಟೇ, ಬಟ್ ತುಂಡು ಪಂಚೆ, ಚಿಕ್ಕದೊಂದು ಪಂಚೆ,
ಒಂದು ನಾರ್ಮಲ್ ಶರ್ಟು ಇಡೀ ಸಿನಿಮಾ ಪೂರ್ತಿ ಆದಿಯಿಂದ ಅಂತ್ಯದವರೆಗೂ ನಾನೆಲ್ಲ ನಾನು ಅನ್ಕೋತಿದ್ದೆ ನೆಕ್ಸ್ಟ್ ಏನಾದರೂ ಒಳ್ಳೆ ಗೆಟಪ್ಪಲ್ಲಿ ಕಾಣಿಸ್ಕೊಬೋದು ಅಂತ ಎಲ್ಲೂ ಕೂಡ ಇಲ್ಲ, ಸಿಂಪಲ್ ಡ್ರೆಸ್ಸಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಇರೋ ಅಂತ ಬಂದರೆ ಮಾಮೂಲಿ ಗೆಟಪ್ ಹಾಕೊಬೇಕು, ಆ ಡ್ರೆಸ್ ಹಾಕಬೇಕು, ಈ ಡ್ರೆಸ್ ಹಾಕಬೇಕೆಲ್ಲ ಬರುತ್ತೆ. ಬಟ್ ಬಿಹೈಂಡ್ ದ ಸೀನ್ಸ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋರಾಗಿರ್ಬೋದು, ಪ್ರೊಡಕ್ಷನ್ ವರ್ಕ್ ಮಾಡೋರಾಗಿರ್ಬೋದು ಅಥವಾ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋರಾಗಿರ್ಬೋದು ನಾರ್ಮಲ್ ಡ್ರೆಸ್ಸಲ್ಲಿ ಇರ್ತಾರೆ ನಮ್ಮಂಗೆ. ಆದರೆ ರಾಜ್ ಬಿ ಶೆಟ್ಟಿ ಅವರಿಗೆ ಇಲ್ಲಿ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತ ಅನಿಸುತ್ತೆ. ಕಾರಣ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅವರೇ ಇರೋದ್ರಿಂದ ಮುಂದೆ ಬಂದು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದ್ರಿಂದ ಆ ಸಾದಲ್ ಸೀದಾ ಡ್ರೆಸ್ನಲ್ಲೇ ಬಂದು ಪಟ್ಟಂತ ರೆಡಿ ಆ್ಯಕ್ಷನ್ ಅಂತ ಬಂದ್ಬಿಟ್ಟು ಪಟ್ಟಂತ ಆ್ಯಕ್ಟ್ ಮಾಡಿರ್ಬೋದು ಅಂತ ಅನ್ನಿಸ್ತು. ಕಾರಣ ಎಲ್ಲೂ ಕೂಡ ಅವರಿಗೆ ಉಡುಗೆ ತೊಡುಗೆ ಆಭರಣ ಹಾಕ್ಕೊಂಡು ವೇಷಭೂಷಣ ಮಾಡ್ಕೊಂಡು ಬಂದವರು ಅಂತ ಎಲ್ಲೂ ಕೂಡ ಅನಿಸಲ್ಲ, ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಕತೆ ಏನೂ ಇಲ್ಲ ಗುರು, ಕತೆ ಏನೂ ಇಲ್ಲ, ನಾರ್ಮಲ್ ಕತೆ. ಬಟ್ ಸ್ಕ್ರೀನ್ ಪ್ಲೇ ಮಾತ್ರ ಡಿಫ್ರೆಂಟ್. ನಾವೇ ಇದ್ದೀವೇನೋ ಈ ಸ್ಟೋರಿಯಲ್ಲಿ, ನಮ್ಮದೇ ಕತೆ ಏನೋ, ಆ ಪಾತ್ರ ನಾನೇ ಏನೋ. ಆ ಗಲ್ಲಿ ಕ್ರಿಕೆಟ್ ಸೀನ್ ಆಗಿರ್ಬೋದು, ಅಲ್ಲಿ ನಾವೇ ಕ್ರಿಕೆಟ್ ಆಡ್ತಿದ್ವೇನೋ, ನಾವೇ ಆ ರೀತಿ ವಾದ ಮಾಡ್ತಿದ್ವೇನೋ, ಇದು ವೈಡ್ ಅಲ್ಲ, ಇದು ಫೋರ್ ಅಲ್ಲ, ಇದು ಸಿಕ್ಸ್ ಅಲ್ಲ ಅಂತ ಕಿರ್ಚಾಡ್ತಿದ್ವೇನೋ, ಆ ರೀತಿ ಸಿನಿಮಾವನ್ನು ಕಟ್ಕೊಟ್ಟಿದ್ದಾರೆ. ಇಡೀ ಸಿನಿಮಾ ಪೂರ್ತಿ ನಿಮಗೆ ಫಸ್ಟ್ ಆಫ್ ಕ್ಯೂರಿಯಾಸಿಟಿ ಮೇಲೆ ಕ್ಯೂರಿಯಾಸಿಟಿ, ಕ್ಯೂರಿಯಾಸಿಟಿ ಮೇಲೆ ಕ್ಯೂರಿಯಾಸಿಟಿ ಹೋಗ್ತಾ ಇರುತ್ತೆ. ಸೆಕೆಂಡ್ ಆಫ್ ನಿಮಗೆ ಲಿಟ್ಲು ಬೋರ್ ಅಂತ ಅನ್ಸಿದ್ರು ಕೂಡ ಆ ದುರಂತ ಅಂತ್ಯ ಬರುತ್ತಲ್ಲ ಅದೆಲ್ಲನೂ ಕೂಡ ಮೈನಸ್ ಮಾಡಿಕೊಡುತ್ತೆ, ಅಂದರೆ ನಿಮ್ಮನ್ನು ಎಂಟರ್ಟೈನ್ ಮಾಡುತ್ತೆ. ಪೊಲೀಸ್ ಕ್ಯಾರೆಕ್ಟರ್ ಹೇಳಿದ್ರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅವರು. ಇನ್ನು ರಾಜ್ವಿ ಶೆಟ್ಟಿ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ, ಒಂದು ಹುಲಿ ಡ್ಯಾನ್ಸ್ ಬರುತ್ತೆ ಅಬ್ಬಾ, ಅದು ನೋಡಿದಾಗ ಮೈಂಡ್ ಬ್ಲೋವಿಂಗ್ ಎಕ್ಸಾಂಪಲ್. ಅದನ್ನು ನಮಗೆ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಟ್ಟವರು ಹುಲಿ ಡ್ಯಾನ್ಸನ್ನು ನಮಗೆ ರಕ್ಷಿತ್ ಶೆಟ್ಟಿಯವರು, ಅದನ್ನು ಡಬಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟವರು ರಾಜ್ವಿ ಶೆಟ್ಟಿಯವರು. ಏನು ಗುರು, ಅದು ಪರಕಾಯ ಪ್ರವೇಶ ಮಾಡಿರೋದು, ಆ ಪಾತ್ರನ ಆಹ್ವಾನ ಮಾಡಿಕೊಂಡಿರೋದು. ರಾಜ್ವಿ ಶೆಟ್ಟಿಯವರನ್ನ ನಾವು ಆ್ಯಸ್ ಯೂಸಲ್ ಆಗಿ ನೋಡಿರುವಂಥದ್ದು ಒಂದು ಕಾಮಿಡಿ ನಟನ ಪಾತ್ರದಲ್ಲಿ, ಬಟ್ ಈ ಸಿನಿಮಾದಲ್ಲಿ ಅವ್ರನ್ನ ಆರಂಭದಲ್ಲಿ ನೋಡ್ತಿರ್ಬೇಕಾದ್ರೆ ಅವ್ರು ಏನಾರು ಮಾತಾಡ್ತಾರೆ, ಅವ್ರು ಕೋಪ ಮಾಡ್ಕೊಂತವ್ರೆ ಅಂದರೆ ನಮ್ಗೆ ನಗು ಬರ್ತಿತ್ತು, ಬಿಕಾಸ್ ಆಫ್ ನಾವು ಅವ್ರನ್ನ ಹಾಸ್ಯ ನಟನ ಗುರುತಿಸ್ಕೊಂಡಿರೋದು. ಬಟ್ ಈ ಸಿನಿಮಾದಲ್ಲಿ ಆ ಹುಲಿ ಡ್ಯಾನ್ಸ್ ಆದಮೇಲಂತೂ ಯಪ್ಪ ಏನು ಗುರು ಇಷ್ಟೊಂದು ಹಿಂಗೆ ಮಾಡೋನು ಯಪ್ಪ ಅಂತ ಅನಿಸುತ್ತೆ. ಅವರೇನಾದ್ರು ಎದುರುಗಡೆ ಸಿಕ್ಕಿದ್ರೆ ನಾರ್ಮಲಾಗಿ ಏನಾದ್ರು ಮೀಟ್ ಗೀಟ್ ಮಾಡೋಕ್ಕೋದಾಗ ಒಂಚೂರು ಭಯ ಆಗುತ್ತೆ, ಅಷ್ಟು ರೌದ್ರವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕಾರಣ ನಿಮಗೆ ಬುಕ್ ಮೈ ಶೋಲ್ ಬುಕ್ ಮಾಡೋಕೊಳಕ್ಕೆ ಹೋದರೆ 18+ ಆಗೈತಾ ನಿಮಗೆ ಅಂತ ಕೇಳುತ್ತೆ, ಅಂದರೆ 18 ಮೇಲ್ಪಟ್ಟವರು ಈ ಸಿನಿಮಾವನ್ನು ನೋಡಬೇಕು. ಬಿಕಾಸ್ ಆಫ್ ಅಲ್ಲಿ ರಕ್ತ ರಾಗ ತೋರಿಸಿದ್ದಾರೆ, ಎಲ್ಲೂ ಕೂಡ ನಿಮಗೆ ಅದು ಸಿನಿಮಾ ಡ್ಯೂಪು ಅದು ಇದು ಅಂತ ಅನ್ಸಲ್ಲ. ನಿಮಗೆ ಕತ್ತಿಂದ ಚಿಮ್ಮು ರಕ್ತ ಆಗಿರ್ಬೋದು, ಚುಚ್ಚಿ ಚುಚ್ಚಿ ಸಾಯಿಸುವಾಗ ಬರೋ ರಕ್ತ ಆಗಿರ್ಬೋದು, ಇವೆಲ್ಲ ನೋಡಿದಾಗ ನಮಗೆ ಖಂಡಿತವಾಗ್ಲೂ ಅದು ಅಯ್ಯೋ ನಾವೇನು ಪೇಪರಲ್ಲಿ ಸಿನಿಮಾದಲ್ಲೆಲ್ಲ ನೋಡಿರ್ತೀವಲ್ಲ ಅದನ್ನು ರಿಯಲಾಗಿ ನೋಡ್ತಿದ್ದೀವೇನೋ ಅಂತ ಅನ್ನಿಸ್ತಿತ್ತು. ಅದಕ್ಕೋಸ್ಕರನೇ 18 ಮೇಲ್ಪಟ್ಟವರು ಈ ಸಿನಿಮಾನ ನೋಡಬೇಕು ಅಂತ ಬುಕ್ ಮೈಶೋನಲ್ಲಿ ನಿಮಗೆ ಎ ಸರ್ಟಿಫೈಡ್ ಕೊಟ್ಟಿರೋದು ಈ ಸಿನಿಮಾಗೆ. ಇನ್ನು ರಿಷಬ್ ಶೆಟ್ಟಿ ಅವ್ರ ಗೆಟಪ್ಪಲ್ಲಿ ಒಂದಷ್ಟು ಚೇಂಜಸ್ ಆಗುತ್ತೆ ಹೋಗ್ತಾ ಹೋಗ್ತಾ, ಕತ್ತಲ್ಲಿ ಚೈನ್ ಬರುತ್ತೆ, ವೈಟ್ ಶರ್ಟ್ ಬರುತ್ತೆ, ಅಂದರೆ ರಾಜಕಾರಣಿ ಗೆಟಪ್ಪಲ್ಲಿ ಕಾಣಿಸ್ಕೊಳ್ತಾರೆ. ಬಟ್ ರಾಜ್ ಬಿ ಶೆಟ್ಟಿ ಅವ್ರದ್ದು ಆದಿಯಿಂದ ಅಂತ್ಯದವರೆಗೂ ಒಂದೇ ಗೆಟಪ್, ಒಂದೇ ವೇಷ. ಬಟ್ ನನಗೆ ಅನಿಸಿದ್ದು ಕೊನೆ ತನಕ ಸಿನಿಮಾ ನೋಡಿದ್ಮೇಲೆ ಇದರ ಲೈಫಲ್ಲಿ ಒಬ್ಬ ಶಿವನ್ ಥರ ಫ್ರೆಂಡ್ ಇರಬೇಕು ಅಂತ ಅನಿಸ್ತು ಗುರು. ಎಷ್ಟು ನಿಯತ್ತು, ಯಾರು ಏನೇ ಹೇಳಿದ್ರು ಕೇಳಲ್ಲ, ಒಂಥರ ಅಮೇಝಿಂಗ್ ಕ್ಯಾರೆಕ್ಟರ್ನ ಅವರು ನಿಭಾಯಿಸಿದ್ದಾರೆ. ಇನ್ನು ಇಡೀ ಸಿನಿಮಾದಲ್ಲಿ ನಿಮಗೆ ಒಂದಷ್ಟು ಕ್ಯಾರೆಕ್ಟರ್ಗಳು ಬರ್ತವೆ, ಆ ಕ್ಯಾರೆಕ್ಟರ್ಗಳು ಕೂಡ ಅವರವರು ಕೊಟ್ಟಿರುವಂಥ ಒಂದು ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಶಿವನ್ ಜೊತೆ ಬರುವಂಥ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಆಗಿರ್ಬೋದು, ಇವರು ಜೈಲ್ಗೆ ಹೋಗಿ ಬಂದಾಗ ಹೊರಗಡೆ ಬಂದಾಗ ಫ್ರೆಂಡ್ಸ್ ಆಗಿರ್ಬೋದು, ಜೊತೆಗೆ ಕ್ರಿಕೆಟ್ ಬ್ಯಾಟನ್ನು ಸೆಲೆಕ್ಟ್ ಮಾಡೋದು, ಈಗ ನಾವು ಬ್ಯಾಟ್ ಅಂಗಡಿಗೆ ಹೋಗ್ಬಿಟ್ಟು ಈ ಬ್ಯಾಟ್ ಹಿಂಗಿರಬೇಕು ಆ ಬ್ಯಾಟ್ ಹಂಗಿರಬೇಕು ಅಂತೆಲ್ಲ ನಾವು ನೋಡ್ತೀವಲ್ಲ, ಅದೆಲ್ಲ ನೋಡ್ತಿರ್ಬೇಕಾದ್ರೆ ರಿಯಲ್ ಇದು ನಮ್ಮ ಸ್ಟೋರಿನೇ ಅಂತ ಅನಿಸುತ್ತೆ. ಸೊ ಅಷ್ಟು ಅದ್ಭುತವಾಗಿ ಸಿನಿಮಾನ ತೋರಿಸ್ಕೊಟ್ಟಿದ್ದಾರೆ. ಲಿಟ್ಲು ಬೋರ್ ಅಂತ ಅನಿಸ್ಬೋದು ಸೆಕೆಂಡ್ ಹಾಫಲ್ಲಿ, ಆದರೆ ನಿಮಗೆ ಅದು ಬೋರ್ ಅಂತ ಅನಿಸಲ್ಲ, ಕಾರಣ ಸಿನಿಮಾದ ಸ್ಕ್ರೀನ್ ಪ್ಲೇ ಆ ರೀತಿ ನಿಮ್ಮನ್ನು ಕರ್ಕೊಂಡೋಗುತ್ತೆ. ಲಾಸ್ಟಲ್ಲಿ ದುರಂತ ಅಂತ್ಯದಲ್ಲಿ ಸಿನಿಮಾ ಮುಗಿಯುತ್ತೆ. ದುರಂತ ಅಂತ್ಯ ಮುಗಿದಾಗ ನಮಗೆ ಅಲ್ಲಿ ತುಂಬಾ ಇಮ್ಯಾಜಿನೇಷನಲ್ಲಿ ಎರಡು ಕ್ಯಾರೆಕ್ಟರ್ಗಳನ್ನ ಮತ್ತೆ ಮಗು ಥರ ಅಲ್ಲಿ ಸೃಷ್ಟಿ ಮಾಡ್ತಾರೆ. ಅವಾಗ ಅನಿಸುತ್ತೆ ನಮಗೆ ಮಗುವಾಗಿದ್ದಾಗಲೇ ಚಂದ ಈ ಸಮಾಜದನ್ನು ಬದುಕೋದಿಕ್ಕೆ, ದೊಡ್ಡವರಾದ್ರೇ ಕ್ರಿಮಿನಲ್ ಆಲೋಚನೆಗಳು ಬರುವಂಥದ್ದು, ಈ ರೀತಿ ಒಂದು ಇಮ್ಯಾಜಿನೇಷನಲ್ಲಿ ಆ ಪಾತ್ರಗಳನ್ನು ತೋರಿಸ್ತಾರೆ. ಏ ಇದೇನು ಗುರು ಇದು ಹಿಂಗೆ ಟ್ವಿಸ್ಟ್ ಕೊಟ್ಬಿಡಲ್ಲ ಅಂತ ಅನಿಸುತ್ತೆ, ಬಟ್ ಅದು ಇಮ್ಯಾಜಿನೇಷನಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು. ಸೊ ಇನ್ನು ಈ ಸಿನಿಮಾದಲ್ಲಿ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಾವನೆ, ನೆಗೆಟಿವ್ ಪಾಯಿಂಟ್ಸ್ ಏನೂ ಇಲ್ವಾ ಅಂತ ನೀವು ನನ್ನನ್ನು ಕೇಳೋದಾದರೆ ಖಂಡಿತವಾಗ್ಲೂ ನೆಗೆಟಿವ್ ಪಾಯಿಂಟ್ಸ್ ಅಂತಂದರೆ ಇದು ಸಿನಿಮಾನ ನೋಡ್ಕೊಂಡು ಬರಬೇಕಾದ್ರೆ ಕೆಲವೊಬ್ಬರು ಈಗ ಆ ಪಾತ್ರಗಳನ್ನು ಆಹ್ವಾನ ಮಾಡಿಕೊಂಡು ಪ್ರೆಸೆಂಟ್ ಇರುವಂಥ ಸೊಸೈಟಿನಲ್ಲಿ ಬದುಕಿದ್ರೆ ಖಂಡಿತವಾಗ್ಲೂ ಇದು ದುಷ್ಪರಿಣಾಮ ಬೀರುತ್ತೆ. ನಾರ್ಮಲಾಗಿ ಸಿನಿಮಾ ನೋಡ್ಕೊಂಡು ಬಂದಂಗೆ ಬಂದರೆ ನೀವು ಓಕೆ. ಸಲಗ ಸಿನಿಮಾ ರಿವ್ಯೂ ಕೊಟ್ಟಾಗಲೂ ನಾನು ಹೇಳಿದ್ದೆ, ಸಲಗ ನಾನೇ ಕಾಗೋ ಇದು ಅದು ಇದು ಅಂದ್ಕೊಂಡು ಏನಾದ್ರು ಬಂದು ಹೊರಗಡೆ ಬಂದರೆ ಕಟ್ ಮಾಡಾಕ್ಬಿಡ್ತಾರೆ. ಸಿನಿಮಾನ ಸಿನಿಮಾ ಥರ ನೋಡ್ಕೊಂಡು ಬನ್ನಿ, ಅದರಲ್ಲಿ ಒಳ್ಳೆತನ ಏನಿರುತ್ತೆ, ಒಳ್ಳೆ ಅಂಶಗಳೇನಿರುತ್ತೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ರೌಡಿ ಮಾಸು ಅದು ಇದನ್ನು ಸಿನಿಮಾ ಅಂದ್ಕೊಂಡು ಬಿಟ್ಬಿಟ್ಟು ಬಂದುಬಿಟ್ರೆ ಸೊಸೈಟಿಗೆ ಬೆಸ್ಟ್. ಹಾಗಾದರೆ ಈ ಸಿನಿಮಾದ ಸಂದೇಶ ಏನು? ಸಂದೇಶ ಇಷ್ಟೇ ಗುರು, ನಾವೇನು ಕೊಡ್ತೀವಿ ನಾವೇನು ಮಾಡ್ತೀವಿ ಅದೇ ವಾಪಸ್ ಬಂದು ನಮ್ಗೆ ಹೊಡೆಯುತ್ತೆ. ಐ ಮೀನ್ ಕರ್ಮ ಯಾರನ್ನು ಬಿಡಲ್ಲ ಅನ್ನುವಂಥದ್ದು ಸಿನಿಮಾದ ಸಂದೇಶ. ಸೊ ಕಂಪ್ಲೀಟಾಗಿ ನೀವು 18 ಮೇಲ್ಪಟ್ಟವರು ಈ ಸಿನಿಮಾವನ್ನು ನೋಡ್ಬೋದು. ಎಷ್ಟು ಸಲ ನೋಡಬೇಕು ಅನ್ನೋಂಥದ್ದು ನಿಮಗೆ ಬಿಟ್ಟಿದ್ದು, ಖಂಡಿತವಾಗ್ಲೂ ಈ ಸಿನಿಮಾವನ್ನು ನೋಡ್ಬೋದು. ನಿಮಗೆ ಕೊಟ್ಟಂಥ ಕಾಸಿಗೆ ಎಲ್ಲೂ ಕೂಡ ಬೇಸರವನ್ನು ಕೊಡಲ್ಲ ಈ ಸಿನಿಮಾ. ಸೊ ನಾಳೆ 100 ಇದೆ, ಮುಗಿಲ್ಪೇಟೆ ಇದೆ, ಆ ರಿವ್ಯೂ ಕೂಡ ಆದಷ್ಟು ಬೇಗ ಬರುತ್ತೆ. ಯಾರ್ಯಾರು ಇಷ್ಟೊತ್ತು ತಾಳ್ಮೆಯಿಂದ ರಿವ್ಯೂವನ್ನು ನೋಡಿದರೆ ಅವರೆಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ನಿಮ್ಮ ರಿವ್ಯೂಗೋಸ್ಕರನೇ ಕಾಯ್ತಿದ್ದೆ ಬ್ರೋ, ವೈಟಿಂಗ್ ಫಾರ್ ಯುವರ್ ರಿವ್ಯೂ ಅಂತೀರ, ಅವರಿಗೆ ಚಿರನೋಣೆ. ಸಾಧ್ಯವಾದ